ಹುದ್ದೆಗಳಲ್ಲಿ ಸಾಲು ಸಾಲು ಅಕ್ರಮದ ಪರ್ವ. ಪೊಲೀಸ್ ಪಿಡಬ್ಲ್ಯೂಡಿ ಬಳಿಕ ಲೆಕ್ಚರರ್ ಪರೀಕ್ಷೆಯಲ್ಲೂ ಅಕ್ರಮ. ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಯಲ್ಲಿ ಗೋಲ್ಮಾಲ್. ಮಾರ್ಚ್ 14 ರಂದು ನಡೆದಿದ್ದ ಭೂಗೋಳಶಾಸ್ತ್ರ ಪರೀಕ್ಷೆ ಪರೀಕ್ಷೆಗೆ ಮುನ್ನವೇ ಪ್ರಶ್ನೆಪತ್ರಿಕೆ ಲೀಕ್ ಮಾಡಿ ಅಕ್ರಮ. ವಾಟ್ಸ್ಆಪ್ ನಲ್ಲಿ ಉತ್ತರ ಸಮೇತ 18 ಪ್ರಶ್ನೆಗಳು ಲೀಕ್ ಆಗಿವೆ. ಮಾರ್ಚ್ 14 ರ ಬೆಳಗ್ಗೆ 8:30 ರ ವೇಳೆಗೆ ಪ್ರಶ್ನೆಪತ್ರಿಕೆ ವಾಟ್ಸ್ಆಪ್ ಅಭ್ಯರ್ಥಿಗಳಿಗೆ ವಾಟ್ಸ್ಆಪ್ ಮೂಲಕ ಪ್ರಶ್ನೆಗಳ ಜೊತೆ ಉತ್ತರವೂ ಕಳುಹಿಸಿಕೊಡಲಾಗಿದೆ. 18 ಪ್ರಶ್ನೆಗಳು ಲೀಕ್ ಆಗಿವೆ. ಮೈಸೂರು ಮೂಲದ ಸೌಮ್ಯ ವಿರುದ್ಧ ಕೆಇಎ ದೂರು ದಾಖಲಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದೂರಿನ ಬೆನ್ನಲ್ಲೇ ಸೌಮ್ಯ ಬಂಧಿಸಿದ್ದಾರೆ ಪೊಲೀಸರು. ಮೈಸೂರಿನ ಸೌಮ್ಯರನ್ನ ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ. 32ನೇ ಎಸಿಎಂಎಂ ಕೋರ್ಟ್ ಮುಂದೆ ಆರೋಪಿ ಸೌಮ್ಯ ಹಾಜರು. ಪ್ರಾಧ್ಯಾಪಕರ ನೇಮಕ ಅಕ್ರಮದಲ್ಲಿ ಅತಿಥಿ ಉಪನ್ಯಾಸಕಿಯೇ ಕಿಂಗ್ಪಿನ್. ಮೈಸೂರು ವಿವಿ ಭೂಗೋಳಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕಿ ಸೌಮ್ಯ ಅರೆಸ್ಟ್. ಮೈಸೂರು ವಿವಿಯಲ್ಲಿ ಪಿಎಚ್ಡಿ ಪದವಿ ಪಡೆದಿರುವ ಸೌಮ್ಯ, ಸದ್ಯ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಮಾಡ್ತಾ ಇರೋ ಸೌಮ್ಯ, ಮಾರ್ಚ್ನಲ್ಲಿ ನಡೆದಿದ್ದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ಪರೀಕ್ಷೆಯಾಗಿತ್ತು. ಪರೀಕ್ಷೆಗೆ ಒಂದು ತಾಸು ಮುಂಚಿತವಾಗಿ ಗೆಳತಿಗೆ 18 ಪ್ರಶ್ನೋತ್ತರಗಳ ಮಾಹಿತಿಯನ್ನು ವಾಟ್ಸ್ಆಪ್ನಲ್ಲಿ ಕಳಿಸಿದ್ದಾರೆ. ಸೌಮ್ಯ ಗೆಳತಿಯಿಂದ ಬೆಂಗಳೂರಿನ ರಾಮಕೃಷ್ಣ ಅನ್ನೋರಿಗೆ ಪ್ರಶ್ನೆಗಳು ಶೇರ್ ಆಗಿವೆ. ಪ್ರಶ್ನೆ ಸೋರಿಕೆ ಬಗ್ಗೆ ರಾಮಕೃಷ್ಣ ಅನ್ನೋರಿಂದ ಕೆಇಎಗೆ ದೂರು ನೀಡಲಾಗಿತ್ತು. ಸೌಮ್ಯಗೆ ಪ್ರಶ್ನೆಗಳು ಸಿಕ್ಕಿದ್ದು ಹೇಗೆ ಅನ್ನೋದರ ಬಗ್ಗೆ ಪೊಲೀಸರಿಂದ ತನಿಖೆ ನಡೀತಾ ಇದೆ. ವಾಟ್ಸ್ಆಪ್ ಮೂಲಕ ಪರೀಕ್ಷೆಗೆ ಇನ್ನೂ 1 ಗಂಟೆ ಬಾಕಿ ಇದೆ ಅನ್ನೋವಾಗ 18 ಪ್ರಶ್ನೆಗಳು ಉತ್ತರದ ಸಮೇತ ವಾಟ್ಸ್ಆಪ್ನಲ್ಲಿ ಶೇರ್ ಆಗಿವೆ. ಮೈಸೂರು ವಿವಿ ಅತಿಥಿ ಉಪನ್ಯಾಸಕಿ ಸೌಮ್ಯ ಅರೆಸ್ಟ್. ಕುಲಪತಿಗಳ ನಿರ್ದೇಶನದ ಮೇರೆಗೆ ಕ್ರಮ ಜರುಗಿಸಲಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮೈಸೂರು ವಿವಿ ಕುಲ ಸಚಿವ ಶಿವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಸಲಹೆಗಾರರ ಜೊತೆ ಚರ್ಚೆ ಮಾಡಲಾಗಿದೆ ಅಂದಿದ್ದಾರೆ. ಇತ್ತೀಚೆಗೆ ನಡೆದಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳ ಅಕ್ರಮಗಳು ಒಂದೊಂದಾಗಿ ಬಯಲಾಗ್ತಾ ಇರತಕ್ಕಂಥದ್ದು, PSI ಹುದ್ದೆಯಲ್ಲೂ ಕೂಡ ಪರೀಕ್ಷೆಯಲ್ಲೂ ಕೂಡ ಅಕ್ರಮಗಳು ನಡೆದಂಥದ್ದು ಬಯಲಾದ ಬೆನ್ನಲ್ಲೇ ಕೂಡ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನಡೆದಂತಹ ಪರೀಕ್ಷೆ ಏನಿತ್ತು, ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ದುರಾದೃಷ್ಟ ಅಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅತಿಥಿ ಉಪನ್ಯಾಸಕಿ ಆಗಿರ್ತಕ್ಕಂತಹ ಸೌಮ್ಯ ಅನ್ನೋರು ಈ ಒಂದು ಹಗರಣದಲ್ಲಿ ಮೊದಲ ಬಾರಿಗೆ ಸಿಕ್ಕಿ ಬಿದ್ದಿದ್ದಾರೆ. ಬರೀ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು ನಮ್ಮ ಜೊತೆಗಿದ್ದಾರೆ, ಶಿವಪ್ಪ ಅವರು, ಅವ್ರನ್ನ ಮಾತಾಡ್ಸೋಣ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದು ಒಟ್ಟಾರೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡಿರುವಂಥದ್ದು. ನಮ್ಮ ವಿಶ್ವವಿದ್ಯಾಲಯ ಇದರಲ್ಲಿ ಯಾವುದೋ ಪಾತ್ರ ಇಲ್ಲ. ನನಗೆ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಓದಿರೋ ರೀತಿಯಲ್ಲಿ ಈ ಸೌಮ್ಯ ಆರ್ ಅನ್ನುವಂಥವರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಥರದಲ್ಲಿ ನಾನು ಕೇಳ್ಪಟ್ಟಿದ್ದೀನಿ. ಅವರು ನಮ್ಮ ವಿಶ್ವವಿದ್ಯಾಲಯದ ಭೂಗೋಳಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಒಂದು 4 ತಿಂಗಳ ಹಿಂದೆ ಒಂದು 4 ತಿಂಗಳ ಮಟ್ಟಿಗೆ ಮಾತ್ರ ಅತಿಥಿ ಉಪನ್ಯಾಸಕಿಯಾಗಿ ಇದ್ದರು. ತದನಂತರ ಅವರು PDF ಆಗಿ ಸೆಲೆಕ್ಟ್ ಆದಮೇಲೆ, ಪೋಸ್ಟ್ ಡಾಕ್ಟ್ರಲ್ ಫೆಲೋ ಆಗಿ ಸೆಲೆಕ್ಟ್ ಆದಮೇಲೆ ಆ ಒಂದು ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ PDF ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಡಾಕ್ಟರ್ ಎಚ್ ನಾಗರಾಜ ಅಂತೇಳಿ ಅವರ ಒಂದು ಮಾರ್ಗದರ್ಶನದಲ್ಲಿ PDF ಕೆಲಸವನ್ನು ಮಾಡ್ತಾ ಇದ್ದಾರೆ. PhD ಕೂಡ ಇಲ್ಲೇ ಮಾಡಿ. PhD ಅವರು 2021ರಲ್ಲಿ ಇಲ್ಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಎಚ್ ನಾಗರಾಜ್ ಅವರ ಒಂದು ಮಾರ್ಗದರ್ಶನದಲ್ಲೇ PhD ಅನ್ನು ಮಾಡಿದ್ದಾರೆ. ಈ ಹಂತದಲ್ಲಿ ಅವರ ವಿರುದ್ಧ
ತಮ್ಮ ಯೂನಿವರ್ಸಿಟಿಯಲ್ಲಿ ಯಾವ ರೀತಿಯ ಕ್ರಮ ಆಗುತ್ತೆ ನಮಗೆ ಈಗ ತಾನೇ ಸುದ್ದಿ ಮಾಧ್ಯಮಗಳಿಂದ ಇದು ಗೊತ್ತಾಗ್ತಾ ಇರೋದ್ರಿಂದ ಸಂಪೂರ್ಣ ತನಿಖೆ ಆಗುವವರೆಗೂ ನಾನು ಕಾನೂನು ಸಲಹೆಗಾರರ ಅಭಿಪ್ರಾಯನ ತಗೊಂಡು ಅವರ ಮೇಲೆ ಯಾವ ತರದ ಒಂದು ಕಾನೂನು ಕ್ರಮ ತಗೋಬಹುದು ನಾವು ಪಿಡಿಎಫ್ ಆಗಿ ಅವರನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ತೆಗೆದಾಕಬೇಕಾ ಏನು ಅನ್ನೋದ್ರ ಬಗ್ಗೆ ನಾನು ನಮ್ಮ ಕಾನೂನು ಸಲಹೆಗಾರರು ಮತ್ತು ನಮ್ಮ ಮಾನ್ಯ ಕುಲಪತಿಗಳ ಒಂದು ನಿರ್ದೇಶನದ ಮೇಲೆ ನಾವು ಕೂಡಲೇ ಕ್ರಮವನ್ನು ತಗೊಳ್ತೀವಿ ಅಂದ್ರೆ ಎಫ್ಐಆರ್ ಆದ್ರೆ ಎಫ್ಐಆರ್ ಆಗಿ ಅದರ ಕಾಪಿ ಬರಬೇಕು ನಮಗೆ ಪೊಲೀಸರಿಂದ ಮತ್ತು ಅಧಿಕೃತವಾದ ಮಾಹಿತಿ ಬರಬೇಕು ನಮಗೆ ಯಾವುದೇ ಆಗಲಿ ಎಲ್ಲವೂ ಸುದ್ದಿ ಮಾಧ್ಯಮಗಳ ಮುಖಾಂತರ ಅಷ್ಟೇ ನಾನು ಗೊತ್ತಾಗ್ತಾ ಇರುವಂತದ್ದು ಖಂಡಿತ ನಾವು ಮೀನಾಮೇಷ ಎಣಿಸದೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತೀವಿ ಪರೀಕ್ಷೆ ಅನ್ನುವಂತದ್ದು ಯಾವುದೇ ವಿಶ್ವವಿದ್ಯಾಲಯಕ್ಕಾಗಲಿ ಸರ್ಕಾರಕ್ಕಾಗಲಿ ಅದು ಹೃದಯ ಭಾಗ ಇದ್ದ ಹಾಗೆ ಮನುಷ್ಯನಿಗೆ ಹೃದಯ ಭಾಗ ಹೇಗೋ ಅಷ್ಟೇ ಮುಖ್ಯ ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷೆ ಅನ್ನುವಂತ ಕೆಲಸ ಅದು ಅದರ ಗೋಪ್ಯತೆಯನ್ನು ಒಂದು ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಂತದ್ದು ಆ ಪರೀಕ್ಷಾ ಪ್ರಾಧಿಕಾರ ಇರಲಿ ವಿಶ್ವವಿದ್ಯಾಲಯ ಇರಲಿ ಅದನ್ನು ಮಾಡಿಕೊಳ್ಳುವಂಥ ಜವಾಬ್ದಾರಿ ಇದೆ ನಾವು ನಮ್ಮ ವಿಶ್ವವಿದ್ಯಾಲಯ ಏನಾದರೂ ಇದರಲ್ಲಿ ಯಾವುದೇ ಥರದೊಂದು ಕನಿಷ್ಠ ತೃಣ ಮಾತ್ರ ಇನ್ವಾಲ್ವ್ಮೆಂಟ್ ಇದ್ದರೂ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತೀವಿ ಸರ್ ಈಗ ಕೆ ಇ ಎ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕಮಿಟಿ ಹೆಡ್ಡಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರೊಬ್ಬರನ್ನ ನೇಮಕ ಮಾಡಿತು ಅನ್ನೋ ಒಂದು ವಿಚಾರ ಅವರಿಗೆ ಬರ್ತಾ ಇದೆ ಇದ್ರ ಬಗ್ಗೆ ಹೇಳಿದ್ರೆ ನಮ್ಮ ವಿಶ್ವವಿದ್ಯಾಲಯ ಈ ವಿಷಯದಲ್ಲಿ ಯಾರು ಪ್ರಾಧ್ಯಾಪಕರು ಇದ್ದಾರೆ ಏನು ಅನ್ನೋದು ನನ್ನಲ್ಲಿ ಮಾಹಿತಿ ಇಲ್ಲ ಓಕೆ ಅಂದ್ರೆ ಈಗ ಕ್ವೆಶ್ಚನ್ ಪೇಪರ್ ಸೆಟ್ ಆಗಿರತಕ್ಕಂತದ್ದು ಇಂತ ಒಂದು ಅಕ್ರಮಕ್ಕೂ ಯೂನಿವರ್ಸಿಟಿಗೆ ಸಂಬಂಧ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಿಸುವಂತದ್ದು ಅದನ್ನು ಗೋಪ್ಯವಾಗಿ ಇಡುವಂತದ್ದು ಪರೀಕ್ಷೆ ನಡೆಸುವಂತದ್ದು ಎಲ್ಲವೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದಲೇ ಆಗಿರುವಂತದ್ದು ನಮ್ಮ ವಿಶ್ವವಿದ್ಯಾಲಯ ಇದರಲ್ಲಿ ನೇರವಾಗಿ ಹೊಣೆಗಾರಿಕೆನೂ ಇಲ್ಲ ನಾವು ಭಾಗವಹಿಸುವಂತದ್ದು ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂತಹ ಶಿವಪ್ಪ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್